ಕಾರ್ಯಕ್ರಮದ ಪ್ರಾಯೋಜಕರು ಅಮೃತಸ್ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಗದ್ದಲದಿಂದಲೇ ಆರಂಭವಾದ ಇಂದಿನ ಸಂಸತ್ ಅಧಿವೇಶನದಲ್ಲಿ ಭಾರತ ಚೀನಾ ಯೋಧರ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕೋಲಾಹಲ ಆಯಿತು ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತಗೊಂಡವು ವಿಪಕ್ಷಗಳ ಟೀಕೆಗೆ ಪ್ರತಿಕ್ರಿಯೆ ಕೊಟ್ಟ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೇಶದ ಮೊದಲ ಪ್ರಧಾನಿ ಲಾಲ್ ನೆಹರು ಹೆಸರನ್ನ ಹೇಳ್ಕೊಂಡಿದ್ದಾರೆ ನೆಹರು ಅವರಿಗೆ ಚೀನಾ ಮೇಲಿದ್ದ ಪ್ರೀತಿಯಿಂದಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದರೆ ಯುಎನ್ ಎಸ್ಸಿಯಲ್ಲಿ ಭಾರತ ಶಾಶ್ವತ ಮೆಂಬರ್ಶಿಪ್ ಅನ್ನು ಬಿಟ್ಟುಕೊಡಬೇಕಾಯಿತು ಅಂತ ಹೇಳಿದ್ದಾರೆ ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಚೀನಾ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕನ್ನು ಸಾಧಿಸಿತ್ತು ಹಾಗೂ ಎರಡು ಸಾವಿರದ ಐದು ಆರು ಮತ್ತು ಎರಡು ಸಾವಿರದ ಆರು ಏಳರ ಸಾಲಿನಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ ಚೀನಾ ಕಡೆಯಿಂದ ಚೀನಾ ರಾಯಭಾರ ಕಚೇರಿಯಿಂದ ಒಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಅನುದಾನವನ್ನು ಪಡೆದಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದೇ ವೇಳೆ ಭಾರತದ ಒಂದಿಂಚು ಭೂಮಿಯನ್ನ ಕೂಡ ಕಬಳಿಸೋಕೆ ಚೀನಾಗೆ ಅವಕಾಶ ಮಾಡಿಕೊಡಲ್ಲ ಪ್ರಧಾನಿ ಮೋದಿ ಸರ್ಕಾರ ಇರುವವರೆಗೂ ಭಾರತದ ಒಂದಿಂಚು ಭೂಮಿಯನ್ನ ಯಾರಿಂದಲೂ ವಶಪಡಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಈತ ಭಾರತ ಚೀನಾ ಸೇನೆ ನಡುವೆ ಘರ್ಷಣೆ ಕುರಿತು ಸ್ಪಷ್ಟನೆ ಕೇಳೋಕೆ ಅನುಮತಿ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ತ್ಯಾಗ ಮಾಡಿ ರಾಜ್ಯಸಭೆಯಿಂದ ಹೋಗಿದೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಘಟನೆ ಕುರಿತು ಹೇಳಿಕೆಯನ್ನು ಕೊಟ್ಟರು ಆದರೆ ಅವರ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೇಳೋಕೆ ನಮಗೆ ಅವಕಾಶವನ್ನೇ ಕೊಟ್ಟಿಲ್ಲ ಹಾಗಾಗಿ ಸದನದಲ್ಲಿ ಕುಳಿತುಕೊಳ್ಳುವ ಯಾವ ಅಗತ್ಯ ಇಲ್ಲ ಅಂತ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು ಇನ್ನು ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಚೀನಾ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ ಜೊತೆಗೆ ಅಲ್ಲಿನ ಜನ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರ ಫೋಟೋಗಳನ್ನು ಸುಟ್ಟು ಆಕ್ರೋಶ ಹೊರಹಾಕಿದ್ದಾರೆ ಹಾಗೆ ಘಟನೆ ನಡೆಯುವುದಕ್ಕೂ ಎರಡು ದಿನಗಳ ಹಿಂದೆ ಅಂದರೆ ಡಿಸೆಂಬರ್ ಏಳನೇ ತಾರೀಕು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಎಲ್ಎಸಿ ಕುರಿತು ಮಾತನಾಡಿದರು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಯಥಾಸ್ಥಿತಿ ಬದಲಾವಣೆ ಮಾಡೋ ಯಾವುದೇ ಸಣ್ಣ ಪ್ರಯತ್ನವನ್ನು ಭಾರತ ಚೀನಾ ಎಲ್ಲಿವರೆಗೆ ಗಡಿಯಲ್ಲಿ ಮಿಲಿಟರಿ ನಿಯೋಜನೆ ಮಾಡೋದು ಕಟ್ಟಡಗಳನ್ನು ಇತ್ಯಾದಿ ಸೌಕರ್ಯಗಳನ್ನು ನಿರ್ಮಾಣ ಮಾಡಿಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಭಾರತ ಚೀನಾ ಸಂಬಂಧ ನಾರ್ಮಲ್ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಈ ರೀತಿ ಹೇಳಿಕೆ ನೀಡಿದ ನಂತರ ಚೀನಾ ಪಡೆ ಎಲ್ ಎಸಿಯಲ್ಲಿ ಮತ್ತೆ ತನ್ನ ಬುದ್ಧಿಯನ್ನ ಪ್ರದರ್ಶನ ಮಾಡಿದೆ ಈ ವಿಚಾರ ದೊಡ್ಡ ಆಗ್ತಿದ್ದ ಹಾಗೆ ಸುಳ್ಳು ಹೇಳೋಕ್ಕೂ ಕೂಡ ಚೀನಾ ಶುರು ಮಾಡಿದೆ ಭಾರತೀಯ ಯೋಧರೇ ಅಕ್ರಮವಾಗಿ ನಮ್ಮ ಗಡಿಯೊಳಗೆ ನುಗ್ಗಿದ್ರು ಅಂತ ಚೀನಾ ಆರೋಪ ಮಾಡಿದೆ ಆದರೆ ಭಾರತ ಹೇಳ್ತಾ ಇದೆ ಮುನ್ನೂರಕ್ಕೂ ಅಧಿಕ ಚೀನಿ ಯೋಧರು ನಮ್ಮ ಜಾಗಕ್ಕೆ ಬಂದಿದ್ರು ಹೊಡೆದು ಬಡಿದು ಅವರನ್ನ ಓಡಿಸಲಾಗಿದೆ ಅಂತ ಭಾರತ ಹೇಳ್ತಾ ಇದೆ ಮಾಂಡೌಸ್ ಚಂಡಮಾರುತದ ಅಬ್ಬರ ಮುಂದುವರೆದಿದೆ ರಾಜ್ಯದಲ್ಲಿ ಮಳೆ ಹಾಗೂ ಶೀತಗಾಳಿ ಹಾವಳಿಯಿಂದ ಜನ ಕಷ್ಟಪಡುತ್ತಿದ್ದಾರೆ ಇದೀಗ ಮಳೆ ಹಾಗೂ ಅತ್ಯಂತ ಕಮ್ಮಿ ತಾಪಮಾನ ಇರುವುದರಿಂದ ಜನ ದೂರ ಪ್ರಯಾಣವನ್ನ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗೈಡ್ ಲೈನ್ ಕೂಡ ಜಾರಿ ಮಾಡಿದೆ ಚಿತ್ರದುರ್ಗದ ಮುರುಘಾ ಮಠದ ಟ್ರಸ್ಟ್ ಮತ್ತು ಶಿಕ್ಷಣ ಸಂಸ್ಥೆಗೆ ನಿವೃತ್ತ ಐಎಎಸ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅವರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ಕಳೆದ ಮೂರು ತಿಂಗಳಿಂದ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮುರುಘಾ ಮಠದ ಟ್ರಸ್ಟ್ ಹಾಗೂ ಶಿಕ್ಷಣ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸುವಂತೆ ಒತ್ತಾಯ ಕೇಳಿಬಂದಿತ್ತು ಈ ಸಂಬಂಧ ಸರ್ಕಾರ ಅಡ್ವೊಕೇಟ್ ಜನರಲ್ ಅವರ ಒಪಿನಿಯನ್ ಕೇಳಿತ್ತು ಸಂವಿಧಾನದ ಅನುಚ್ಛೇದ ನೂರ ಅರವತ್ತೆರಡರ ಅನ್ವಯ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬಹುದು ಸರ್ಕಾರ ಅಂತ ಅಡ್ವೊಕೇಟ್ ಜನರಲ್ ಹೇಳಿದರು ಸೊ ಈಗ ವಸ್ತ್ರದ ಅವರನ್ನು ಸರ್ಕಾರ ನೇಮಿಸಿದೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದ ವೇಳೆ ವಿದ್ಯಾರ್ಥಿಗಳ ಮಧ್ಯೆ ಪ್ಲೇಟ್ಗಾಗಿ ಹಾಗೂ ಕೈ ತೊಳೆಯೋಕೆ ಜಾಗಕ್ಕಾಗಿ ಉಂಟಾಗೋ ತಳ್ಳಾಟ ನೂಕಾಟವನ್ನು ತಡೆಗಟ್ಟೋಕೆ ರಾಜ್ಯ ಸರ್ಕಾರ ಬಿಸಿಯೂಟದ ಟೈಮ್ ಟೇಬಲ್ ಚೇಂಜ್ ಮಾಡಿದೆ ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಗಂಟೆಯಿಂದ ಒಂದು ನಡುವೆ ಹಾಗೂ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಗಂಟೆಯಿಂದ ಎರಡು ನಡುವೆ ಊಟಕ್ಕೆ ಬಿಡುವಂತೆ ಸುತ್ತೋಲೆಯಲ್ಲಿ ಸೂಚನೆ ಕೊಡಲಾಗಿದೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಐದು ಮತ್ತು ಎಂಟನೇ ತರಗತಿಗಳಿಗೂ ವಾರ್ಷಿಕ ಪರೀಕ್ಷೆ ನಡೆಸುವಂತೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಅಂದರೆ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಿಸಿದ ಬೆನ್ನಲ್ಲೇ ಒಳ ಮೀಸಲಾತಿ ಕೂಗು ಕೂಡ ಹೆಚ್ಚಾಗಿದೆ ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸು ಮಾಡೋಕೆ ಸಚಿವ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪ ರಚನೆ ಮಾಡಿದೆ ನವೆಂಬರ್ ಹದಿನೇಳನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಕುರಿತು ಉಪ ಸಮಿತಿ ಮಾಡೋಕೆ ನಿರ್ಣಯ ಮಾಡಲಾಗಿತ್ತು ಆದರೆ ಇದೀಗ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹೋರಾಟ ಶುರುವಾಗುತ್ತಿದ್ದ ಹಾಗೆ ಉಪ ಸಮಿತಿ ರಚಿಸಿ ಆದೇಶ ಹೊರಡಿಸಲಾಗಿದೆ ಅಂತಾರಾಜ್ಯ ನದಿ ನೀರಿನ ಹಂಚಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಪ್ರಧಾನಿ ಮೋದಿ ಜೊತೆಗೆ ಮಾತುಕತೆ ನಡೆಸಿರುವುದಾಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ದೇವೇಗೌಡರು ಕಾವೇರಿ ಕೃಷ್ಣ ಮಹದಾಯಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಈ ಜಾಗದಲ್ಲಿ ಕೂತು ತೀರ್ಮಾನ ಮಾಡೋದು ಹಿಂಸೆಯಾಗಿದೆ ದೇವೇಗೌಡ್ರೆ ನದಿ ನೀರಿನ ವ್ಯಾಜ್ಯಗಳ ತೀರ್ಮಾನ ಕಷ್ಟ ನಮ್ಮದೇ ಸರ್ಕಾರ ಎದುರು ಕೂಡ ನರ್ಮದ ನದಿ ತೀರ್ಮಾನ ಕಷ್ಟ ಆಗಿದೆ ಎಲ್ಲ ನದಿಗಳದ್ದು ವಿವಾದ ಇದೆ ಯಾವ ನಿರ್ಧಾರ ತೆಗೆದುಕೊಳ್ಳುವುದು ಅಂತ ಮೋದಿ ನನ್ನ ಬಳಿ ಅಳಲನ್ನ ತೋಡಿಕೊಂಡ್ರು ಅಂತ ದೇವೇಗೌಡರು ತಿಳಿಸಿದ್ದಾರೆ ದಿಲ್ಲಿಯಲ್ಲಿ ನಡೆದಂತ ಶ್ರದ್ಧಾ ಹತ್ಯೆ ಹೋಲುವ ಪ್ರಕರಣವೊಂದು ರಾಜ್ಯದಲ್ಲಿ ವರದಿಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಮಗ ತಂದೆಯನ್ನ ಹತ್ಯೆ ಮಾಡಿ ಆತನ ದೇಹವನ್ನ ತುಂಡರಿಸಿ ಕೊಳವೆ ಬಾವಿಯಲ್ಲಿ ಹಾಕಿರುವ ಪ್ರಕರಣ ಬೆಳಕಿಗೆ ಬರೆದಿದೆ ತಂದೆ ಕುಡಿದು ಬಂದು ಹೊಡಿತಾ ಇದ್ದ ಅಂತ ಹೇಳಿ ಮಗ ಡಿಸೆಂಬರ್ ಆರನೇ ತಾರೀಕು ಹೊಡೆದು ಹತ್ಯೆ ಮಾಡಿದ್ದಾನೆ ಬಳಿಕ ಅಹ್ ತಗೊಂಡು ಹೋಗಿ ಬಾವಿಗೆ ಹಾಕಿದ್ದಾನೆ ಗಂಡ ಕಾಣೆಯಾಗಿದ್ದಕ್ಕೆ ಮೃತನ ಪತ್ನಿ ದೂರು ದಾಖಲು ಮಾಡಿದ್ದಾಳೆ ಬಳಿಕ ತನಿಖೆ ಮಾಡಿದಾಗ ಹತ್ಯೆ ವಿಚಾರ ಗೊತ್ತಾಗಿದೆ ಮೈಸೂರಿನಲ್ಲಿ ನಿಲ್ದಾಣವನ್ನ ಗುಂಬಜ್ ಮಾದರಿಯಲ್ಲಿ ಕಟ್ಟಲಾಗಿದೆ ಅಂತ ವಿವಾದ ಉಂಟಾಗಿತ್ತು ಇದೀಗ ಅಂತದ್ದೇ ವಿವಾದ ಕಲಬುರಗಿಯಲ್ಲಿ ಕೇಳಿಬಂದಿದೆ ಕಲಬುರಗಿ ರೈಲ್ವೆ ಸ್ಟೇಷನ್ ಗೋಡೆಗಳಿಗೆ ಹಸಿರು ಬಣ್ಣವನ್ನ ಪೇಂಟ್ ಮಾಡಿರುವುದು ಹಿಂದೂ ಸಂಘಟನೆಗಳ ಸಿಟ್ಟಿಗೆ ಕಾರಣ ಆಗಿದೆ ನಿಲ್ದಾಣದ ಮುಖ್ಯ ರಚನೆ ಗುಮ್ಮಟದ ಆಕಾರದಲ್ಲಿದೆ ಈಗ ಹಸಿರು ಬಣ್ಣವನ್ನು ಬಳದಿರುವುದ ಕಾರಣ ಮಸೀದಿ ರೀತಿ ಕಾಣುತ್ತೆ ಅದಕ್ಕೆ ಬೇರೆ ಬಣ್ಣ ಹಚ್ಚಬೇಕು ಅಂತ ಹಿಂದೂಪರ ಸಂಘಟನೆಗಳು ಒತ್ತಾಯ ಮಾಡಿದ್ವು ಇದು ತೀವ್ರ ಸ್ವರೂಪ ಪಡೆದುಕೊಳ್ಳುವಕ್ಕೂ ಮುಂಚೆನೇ ಎಚ್ಚೆತ್ತ ರೈಲ್ವೆ ಇಲಾಖೆಯವರು ಹಸಿರು ಬಣ್ಣದ ಮೇಲೆ ಈಗ ಬಿಳಿಯ ಬಣ್ಣವನ್ನು ಹಚ್ಚಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಆಗ್ತಿರೋ ಕಾಂಗ್ರೆಸ್ ನಿನ್ನೆ ದಿಲ್ಲಿಯಲ್ಲಿ ಮೀಟಿಂಗ್ ಮಾಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಈ ಮೀಟಿಂಗ್ ನಡೆಯಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಪ್ರಮುಖ ಕಾಂಗ್ರೆಸ್ಸಿಗರು ಪಾಲ್ಗೊಂಡಿದ್ದರು ಈ ವೇಳೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದೂರ ಪ್ರತ್ಯೇಕ ಚುನಾವಣಾ ಯಾತ್ರೆಗೆ ಖರ್ಗೆ ಬ್ರೇಕ್ ಹಾಕಿದ್ದಾರೆ ಇಬ್ಬರು ಸೇರಿ ಜಂಟಿಯಾಗಿ ಯಾತ್ರೆ ಮಾಡುವಂತೆ ಸೂಚಿಸಿದ್ದಾರೆ ರಾಜ್ಯದ ಎಲ್ಲಾ ಪ್ರಮುಖ ನಾಯಕರು ಯಾತ್ರೆಯಲ್ಲಿರಬೇಕು ಯಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆ ಹಾಗೂ ಬಣ ರಾಜಕೀಯದಂತಹ ಚಟುವಟಿಕೆಗಳಿಗೆ ಆಸ್ಪದ ಕೊಡಬಾರದು ಅಂತ ಖರ್ಗೆ ಸೂಚಿಸಿದ್ದಾರೆ ಅಂತ ಮಾಹಿತಿ ಎರಡು ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಮೇಲೆ ನಡೆದ ಉಗ್ರ ದಾಳಿಯಲ್ಲಿ ಮಣಿದವರಿಗೆ ಪುಷ್ಪ ನಮನ ಸಲ್ಲಿಸಲಾಗಿದೆ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ ದಾಳಿ ನಡೆದ ಘಟನೆಯ ಸ್ಮರಣಾ ದಿನವಾದ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವರು ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದ ರಕ್ಷಣಾ ಸಿಬ್ಬಂದಿ ಹಾಗೂ ಇತರರಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ಅಂದಹಾಗೆ ಹಾಗೆ ಎರಡು ಸಾವಿರದ ಒಂದರಲ್ಲಿ ಉಗ್ರರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದರು ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ಈ ದಾಳಿ ವೇಳೆ ಒಂಬತ್ತು ರಕ್ಷಣಾ ಸಿಬ್ಬಂದಿ ಹುತಾತ್ಮರಾಗಿದ್ದರು ಈ ಘಟನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಮಾಡಿತು ಗಡಿಯಲ್ಲಿ ಇಡೀ ವಿಶ್ವದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಸೇನಾ ಜಮಾವಣೆ ಕೂಡ ಆಗ ಹೋಗಿತ್ತು ಆದರೆ ಕಡೆ ಗಳಿಗೆಯಲ್ಲಿ ಯುದ್ಧ ಆಗದೆ ಪರಿಸ್ಥಿತಿ ಶಾಂತ ಆಗ್ತಾ ಬಂತು ಆಮೇಲೆ ಏನು ದಿಲ್ಲಿಯ ತಿಹಾರ್ ಜೈಲ್ನಲ್ಲಿ ವಿವಿಐಪಿ ಐಪಿ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ ಈ ಸೋಕಾಲ್ ದೊಡ್ಡ ಮನುಷ್ಯರಿಗೆ ಅಂತ ಆರೋಪ ಕೇಳಿ ಬಂದಿತ್ತಲ್ಲ ಹಿನ್ನೆಲೆಯಲ್ಲಿ ತನಿಖೆ ಮಾಡೋಕೆ ಕಮಿಟಿಯನ್ನು ರಚಿಸಲಾಗಿತ್ತು ಇದೀಗ ಕಮಿಟಿ ವರದಿಯನ್ನ ಕೊಟ್ಟಿದೆ ಜೈಲ್ನಲ್ಲಿನ ಜೈಲ್ ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಭಾವಿ ವ್ಯಕ್ತಿಗಳಿಗೆ ಸೇವೆ ಮಾಡೋಕೆ ಕೈದಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಜೈಲ್ನಲ್ಲಿನ ಕೆಲವು ಸ್ಥಳಗಳು ಅಲ್ಲಿರೋ ಸಿ ಸಿ ಟಿವಿಯಲ್ಲಿ ಕವರ್ ಆಗೋದಿಲ್ಲ ಇದರಿಂದ ಅಲ್ಲಿ ಈ ತರಹದ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಹೆಚ್ಚು ಹೀಗಾಗಿ ಅದನ್ನು ತಡೆಯೋಕೆ ಸಿಸಿ ಕ್ಯಾಮೆರಾಗಳನ್ನು ಅಲ್ಲಿಗೂ ಕೂಡ ಹಾಕಬೇಕು ಕವರ್ ಆಗದಿರೋ ಜಾಗಕ್ಕೂ ಕವರ್ ಆಗೋ ತರ ಹಾಕಬೇಕು ಅಂತ ರಿಪೋರ್ಟ್ ಕೊಡಲಾಗಿದೆ ಹಾಗೆ ಆಮ್ ಆದ್ಮಿ ಪಾರ್ಟಿಯ ಮಂತ್ರಿ ಸತ್ಯೇಂದ್ರ ಜೈನ್ಗೆ ಪಿ ಟ್ರೀಟ್ಮೆಂಟ್ ಕೊಡ್ತಿರೋದರ ಒಂದಷ್ಟು ವಿಡಿಯೋಸ್ ರಿಲೀಸ್ ಆಗಿದ್ವು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ನೂರು ದಿನ ಆಗುತ್ತೆ ಹೀಗಾಗಿ ಶುಕ್ರವಾರದಂದು ಜೈಪುರದಲ್ಲಿ ಸಭೆ ಆಯೋಜನೆ ಮಾಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿರುವುದಾಗಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಹಾಗೆ ಸೆಪ್ಟೆಂಬರ್ ಏಳನೇ ತಾರೀಕು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಪ್ರಾರಂಭವಾಗಿರೋ ಯಾತ್ರೆ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತೆಲಂಗಾಣ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರವನ್ನು ಕವರ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ತಿಂಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಂಡ್ ಆಗುತ್ತೆ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ರಾಜಾ ಪಟೇರಿಯಾ ಪ್ರಧಾನಿ ಮೋದಿಯನ್ನ ಕೊಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದು ವಿವಾದ ಆಗಿತ್ತಲ್ಲ ಇದೀಗ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇತ ಪ್ರತಿಕ್ರಿಯೆ ಕೊಟ್ಟಿರುವ ಕಾಂಗ್ರೆಸ್ ರಾಜಾ ಹೇಳಿಕೆಯನ್ನ ಖಂಡಿಸ್ತೀವಿ ಅಂತ ಹೇಳಿದೆ ಆಗಲಿ ಅಥವಾ ಯಾರ ವಿರುದ್ಧ ಆಗಲಿ ಅಂತ ಪದಗಳನ್ನು ಬಳಸಬಾರ್ದು ಹಾಗೆಲ್ಲ ಹೇಳಬಾರ್ದು ಕಾಂಗ್ರೆಸ್ ಪಕ್ಷ ಆ ತರದ ಬಿಹೇವಿಯರನ್ನು ಖಂಡಿಸುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಅಪರಾಧಿಗಳ ಬಿಡುಗಡೆ ಪ್ರಶ್ನಿಸಿ ಸಂತ್ರಸ್ತೆ ಬಿಲ್ಕಿಸ್ ಬಾನು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ವಿಚಾರಣಾ ಪೀಠದಲ್ಲಿದ್ದ ಜಡ್ಜ್ ಎಂ ತ್ರಿವೇದಿ ಕೇಸ್ನಿಂದ ಹೊರ ನಡೆದಿದ್ದಾರೆ ಈ ಕೇಸಿಗೆ ನಾನು ಇರೋದಿಲ್ಲ ಅಂತ ಹೇಳಿ ಹಾಗಾಗಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಶೀಘ್ರ ಹೊಸ ಪೀಠವನ್ನು ರಚಿಸಲಾಗುತ್ತೆ ಅಂತ ಕೋರ್ಟ್ ಹೇಳಿದ್ದಾರೆ ಅಂದ ಹಾಗೆ ವಿಚಾರಣೆಯ ಪೀಠದಿಂದ ತ್ರಿವೇದಿ ಯಾಕೆ ಹೋದ್ರು ಅಂತ ಕೋರ್ಟ್ ಕಾರಣವನ್ನ ಕೊಟ್ಟಿಲ್ಲ ಮೃತಪಟ್ಟಿದ್ದಾಳೆ ಎನ್ನಲಾದ ಹೆಂಡತಿ ಏಳು ವರ್ಷದ ನಂತರ ಜೀವಂತವಾಗಿ ಮತ್ತೆ ಎದ್ದು ಬಂದಿರುವ ಘಟನೆ ರಾಜಸ್ಥಾನದಲ್ಲಿ ಆಗಿದೆ ಆಕೆ ಎದ್ದು ಬಂದಿರುವುದಕ್ಕೆ ಪತಿ ಕೂಡ ಜೈಲಿನಿಂದ ಹೊರಗೆ ಬರುವಂತಾಗಿದೆ ಯಾಕೆ ಅಂತ ಹೇಳ್ತೀವಿ ನೋಡಿ ಸೋನು ಸೈನಿ ಅನ್ನೋ ವ್ಯಕ್ತಿ ಹಾಗೂ ಆತನ ಪತ್ನಿ ಆರತಿ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಆಗಿ ಆರ್ತಿ ಮನೆ ಬಿಟ್ಟು ಹೋಗಿದ್ಲು ಪತ್ನಿಗಾಗಿ ಹುಡುಕಾಟ ನಡೆಸಿದಾಗ ಆಕೆಯಲ್ಲೂ ಸಿಕ್ಕಿರಲಿಲ್ಲ ಇದಾದ ಆರು ತಿಂಗಳ ಬಳಿಕ ಆರತಿ ತಂದೆ ನನ್ನ ಮಗಳು ಕಾಣೆಯಾಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು ಪೊಲೀಸರಿಗೆ ಸಿಕ್ಕಿದ ಒಂದು ಶವ ತೋರಿಸ್ಕೊಂಡು ಹೌದು ಇದು ಆಕೆಯೇ ಅಂತ ಹೇಳಿ ಮಗಳು ಅಂತ ಕನ್ಫರ್ಮ್ ಮಾಡಿದ್ರು ಇವರು ಯುವತಿಯ ತಂದೆ ಅಥವಾ ಲೇಡಿಯ ತಂದೆ ಜೊತೆಗೆ ಆರತಿ ಪತಿ ಸೋನು ಸೈನಿ ಮತ್ತು ಗೋಪಾಲ್ ಸೈನಿ ಇಬ್ಬರು ಕೂಡ ಸೇರಿ ನನ್ನ ಮಗಳನ್ನ ಕೊಂದುಬಿಟ್ಟಿದ್ದಾರೆ ಅಂತ ಕೂಡ ಆರೋಪವನ್ನು ಮಾಡಿದ್ರು ಆಕೆಯ ತಂದೆ ಹಾಗಾಗಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಲಾಗಿತ್ತು ಇದೀಗ ಏಳು ವರ್ಷಗಳ ಬಳಿಕ ಆರತಿ ಜೀವಂತವಾಗಿ ಸಿಕ್ಕಿದಾಳೆ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಜೈಲಿನಲ್ಲಿದ್ದ ಇಬ್ಬರು ಆರೋಪಿಗಳನ್ನ ಗಂಡ ಮತ್ತು ಇನ್ನೊಬ್ಬನನ್ನ ಈಗ ಬಿಡುಗಡೆ ಮಾಡಲಾಗಿದೆ ದಂಡ ಕಟ್ಟೋದ್ರಿಂದ ತಪ್ಪಿಸಿಕೊಳ್ಳೋಕೆ ಕಾರ್ ಡ್ರೈವರ್ ಒಬ್ಬ ಟ್ರಾಫಿಕ್ ಪೊಲೀಸ್ ತನ್ನ ತನ್ನ ಕಾರ್ ಬಾನೆಟ್ ಮೇಲೆ ಹಾಕೊಂಡು ನಾಲ್ಕು ಕಿಲೋಮೀಟರ್ ದರ್ದರಾ ಅಂತ ತಿಳ್ಕೊಂಡು ಹೋಗಿರೋ ಘಟನೆ ಮಧ್ಯಪ್ರದೇಶದಲ್ಲಿ ಆಗಿದೆ ಮೊಬೈಲ್ ನಲ್ಲಿ ಕಾರ್ ಓಡಿಸ್ತಾ ಇದ್ದ ಕಾರಣಕ್ಕಾಗಿ ಫೈನ್ ಹಾಕೋಕೆ ಟ್ರಾಫಿಕ್ ಪೊಲೀಸರು ಕಾರಿಗೆ ಅಡ್ಡ ಬಂದಿದ್ದಾರೆ ಆಗ ಅವರಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟು ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ ಆಗ ಎಗರು ಬಿಟ್ಟು ಪೊಲೀಸ್ ಏನ್ ಮಾಡಿದ್ದಾರೆ ಬಾನೆಟ್ ಮೇಲೆ ಬಿದ್ದು ಬಿಟ್ಟಿದ್ದಾರೆ ಕಾರಿನ ಚಾಲಕ ಕಾರ್ ನಿಲ್ಲಿಸ್ತಿಲ್ಲ ನಾಲ್ಕು ಕಿಲೋಮೀಟರ್ ಅವ್ರನ್ನ ಎಳ್ಕೊಂಡೇ ಡಾನೆಟ್ ಮೇಲೆ ಹಾಕೊಂಡೇ ಹೋಗಿದ್ದಾನೆ ಟಿ ವಿಲಿ ರೆಕಾರ್ಡ್ ಆಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಆಗಿದೆ ಐವತ್ತೇಳು ಇಸ್ಲಾಮಿಕ್ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ವಿರುದ್ಧ ಭಾರತ ಕಿಡಿಕಾರಿದೆ ಓಸಿಯ ಜನರಲ್ ಸೆಕ್ರೆಟರಿ ಹಿಸೇನ್ ಇಬ್ರಾಹಿಂ ತಾಹಾ ಪಾಕಿಸ್ತಾನ ಪರವಾಗಿ ಗಡಿ ನಿಯಂತ್ರಣ ರೇಖೆಗೆ ಭೇಟಿ ನೀಡಿದ್ರು ಜೊತೆಗೆ ಗಡಿಯಲ್ಲಿ ಏನಾಗಿದೆ ಅಂತ ನೋಡಿದ್ರಂತೆ ಇದೀಗ ಇದರ ಬೆನ್ನಲ್ಲೇ ಭಾರತ ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದು ಓ ಸಿ ಪಾಕಿಸ್ತಾನದ ಪರವಾಗಿ ವಕ್ತಾರಿಕೆ ಮಾಡಿದೆ ಅಂತ ಹೇಳಿದೆ ಜೊತೆಗೆ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯಾಂಗ ಭಾರತದ ಆಂತರಿಕ ವಿಚಾರದಲ್ಲಿ ತಲೆ ಹಾಕುವ ಓಐಸಿ ಹಾಗೂ ಅದರ ಮುಖ್ಯಸ್ಥರನ್ನ ಭಾರತ ಒಪ್ಪೋದಿಲ್ಲ ಅಂತ ವಿದೇಶಾಂಗ ಸಚಿವಾಲಯ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ರಷ್ಯಾದಲ್ಲಿ ಎಚ್ ಒನ್ ಎನ್ ಒನ್ ಫ್ಲೂ ಕೇಸಸ್ ಹೆಚ್ಚಾಗಿದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದರಲ್ಲಿ ಪ್ರತ್ಯೇಕವಾಗಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ರಷ್ಯಾ ಅಧಿಕಾರಿಗಳು ಸೋಂಕಿನಿಂದ ಪುಟಿನ್ ರನ್ನ ಕಾಪಾಡೋಕೆ ಜನರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳುತ್ತಿದ್ದಾರೆ ಜೊತೆಗೆ ಅಲ್ಲಿನ ಮೇಲ್ಮನೆಯ ಸದಸ್ಯರಿಗೂ ಸೋಂಕು ತಗುಲಿರುವ ಕಾರಣ ಪುಟಿನ್ ಸಭೆಯನ್ನ ನಡೆಸದೇ ಇರೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಈ ಎಚ್ ಒನ್ ಎನ್ ಒನ್ ಗಾಳಿಯ ಮೂಲಕ ಹರಡುವ ಸೋಂಕಾಗಿದ್ದು ಜ್ವರ ಪೀಡಿತ ರೋಗಿ ಕೆಮ್ಮೋದ್ರಿಂದ ಸೀನೋದ್ರಿಂದ ರೋಗಾಣುಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತವೆ ಜ್ವರ ಬೇದಿ ಶೀತ ಗಂಟಲು ನೋವು ತಲೆನೋವು ದೇಹದ ನೋವು ಮತ್ತು ಬಳಲಿಕೆ ಕೆಮ್ಮು ಮತ್ತು ವಾಂತಿ ಇದರ ಲಕ್ಷಣ ಇದೀಗ ರಷ್ಯಾದಲ್ಲಿ ಈ ಸೋಂಕು ದೊಡ್ಡ ಪ್ರಮಾಣದಲ್ಲಿ ವರದಿಯಾಗ್ತಾ ಇದ್ದು ಸ್ವತಃ ಪುಟಿನ್ ಕೂಡ ಬಂಕರ್ ಒಳಗೆ ಬಚ್ಚಿಟ್ಟುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರ ಟಾಟಾ ಐ ಪಿ ಎಲ್ ಆಟಗಾರರ ಆಕ್ಷನ್ ಹರಾಜು ಪಟ್ಟಿ ಬಿಡುಗಡೆಯಾಗಿದ್ದು ಒಟ್ಟು ನಾನೂರ ಐದು ಆಟಗಾರರು ಹರಾಜನ್ನು ಎದುರಿಸ್ತಾರೆ ಅದರಲ್ಲಿ ಇನ್ನೂರ ಎಪ್ಪತ್ ಮೂರು ಭಾರತೀಯ ಆಟಗಾರರು ಮತ್ತು ನೂರ ಮೂವತ್ತೆರಡು ವಿದೇಶಿ ಆಟಗಾರರಿದ್ದಾರೆ ಗರಿಷ್ಠ ಎಂಬತ್ತೇಳು ಆಟಗಾರರ ಸ್ಲಾಟ್ ಖಾಲಿ ಇದ್ದು ಅದರಲ್ಲಿ ಮೂವತ್ತು ವಿದೇಶಿ ಆಟಗಾರರನ್ನ ಫ್ರಾಂಚೈಸಿಗಳು ಪಿಕ್ ಮಾಡಬೇಕು ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕ್ವಿಕ್ ರೌಂಡ್ ಅಪ್ ನಲ್ಲಿ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ತ್ರಿಪುಲ್ ಆರ್ ಮೂವಿ ಪ್ರತಿಷ್ಠಿತ ಗೋಲ್ಡನ್ ಗ್ಲೋಬ್ ನ ಎರಡು ವಿಭಾಗದಲ್ಲಿ ನಾಮಿನೇಟ್ ಆಗಿದೆ ಇಂಗ್ಲಿಷ್ ಬಿಟ್ಟು ಇತರ ಭಾಷೆಯ ಸಿನಿಮಾಗಳಿಗೆ ನೀಡುವ ವಿಭಾಗದಲ್ಲಿ ಅತ್ಯುತ್ತಮ ಸಿನಿಮಾ ಹಾಗೂ ಅತ್ಯುತ್ತಮ ಸಾಂಗ್ ಕ್ಯಾಟಗರಿಯಲ್ಲಿ ತ್ರಿಪುಲ್ ಆರ್ ನಾಮಿನೇಟ್ ಆಗಿದೆ ವೈಎಸ್ಆರ್ಟಿಪಿ ಪಕ್ಷದ ಅಧ್ಯಕ್ಷ ವೈಎಸ್ ಶರ್ಮಿಳಾರ ಸ್ಥಗಿತವಾಗಿದ್ದ ಪ್ರಜಾಪುರ ಸ್ಥಾನ ಪಾದಯಾತ್ರೆಯನ್ನು ಮುಂದುವರಿಸೋಕೆ ತೆಲಂಗಾಣ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ರಾಜ್ಯಪಾಲರನ್ನ ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಹುದ್ದೆಯಿಂದ ತೆಗೆದುಹಾಕುವ ಯೂನಿವರ್ಸಿಟಿ ಕಾನೂನು ತಿದ್ದುಪಡಿ ಮಸೂದೆಯನ್ನ ಕೇರಳ ವಿಧಾನಸಭೆ ಪಾಸ್ ಮಾಡಿದೆ ಹಸೀನ್ ಸೈಫಿ ಅನ್ನೋ ಮುಸ್ಲಿಂ ಯುವಕ ಆಶೀಶ್ ಠಾಕೂರ್ ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡು ಹಿಂದೂ ಅಂತ ಸುಳ್ಳು ಹೇಳಿ ಯುವತಿಯೊಬ್ಬಳನ್ನ ಮದುವೆಯಾಗೋಕೆ ಪ್ರಯತ್ನ ಪಟ್ಟಿದ್ದ ಅನ್ನೋ ಆರೋಪ ಉತ್ತರ ಪ್ರದೇಶದಲ್ಲಿ ಕೇಳಿಬಂದಿದೆ ಮದುವೆ ಹಿಂದಿನ ದಿನ ಆತ ಮುಸ್ಲಿಂ ಅನ್ನೋದು ಗೊತ್ತಾಗಿ ಯುವತಿ ಈ ರೀತಿ ನನಗೆ ಸುಳ್ಳು ಹೇಳಿ ಮದುವೆ ಬಂದಿದ್ದಾನೆ ದೂರನ್ನ ಕೊಟ್ಟಿದ್ದಾಳೆ ಆರೋಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಷೇರುಪೇಟೆ ಬಂದರೆ ಸಂವೇದಿ ಸೂಚ್ಯಂಕ ಎರಡು ಅಂಕ ಏರಿಕೆ ಕಂಡು ಅರವತ್ತ ಮೂರರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ನೂರ ಹನ್ನೊಂದು ಅಂಕ ಏರಿಕೆ ಕಂಡು ಹದಿನೆಂಟು ಸಾವಿರದ ಆರುನೂರ ಎಂಟಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂವತ್ತಾರು ಪೈಸೆ ಏಳಿಕೆಯಾಗಿ ಎಂಬತ್ತೇಳು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತೆರಡು ರೂಪಾಯಿ ಏರಿಕೆಯಾಗಿ ಐವತ್ನಾಲ್ಕು ಸಾವಿರದ ಮೂವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಹತ್ತು ರೂಪಾಯಿ ಏರಿಕೆಯಾಗಿ ನಲವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನೂರ ಮೂವತ್ತೊಂಬತ್ತು ರೂಪಾಯಿ ಏರಿಕೆಯಾಗಿ ಅರವತ್ತೇಳು ಸಾವಿರದ ನೂರ ಅರವತ್ತೊಂದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ